संतुष्ट होते हैं। ಬದುಕು ಬೇರೆ ತರ ಅವರು ಒಬ್ಬ ಸಣ್ಣ ಅಡಿಕೆ ಒಂದು 20 ಗುಂಟೆ ಅಡಿಕೆ ತೋಟ ಇರುವಂತ ಅಪ್ಪನ ಮಗನಾಗಿ ಹುಟ್ಟಿ ಬೆಳೆದು ಇಲ್ಲಿ ಕಾಲೇಜು ಮಾಡಿ ಅಡಿಕೆ ಚೀಲ ತಲೆ ಮೇಲೆ ಹೊತ್ಕೊಂಡು ಟ್ರೈನಲ್ಲಿ ಡೆಲ್ಲಿಗೆ ಹೋಗಿ ಅಲ್ಲಿ ವ್ಯವಹಾರ ಆಗ್ತೇನೆ, ಅಲ್ಲೇ ಟೈಪಿಂಗ್ ಕಲಿತಕ್ಕಾಗಿ ಅಲ್ಲೇ ಕೆಲಸ ಸೇರಿ ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿ ಮತ್ತೆ ಊರಿಗೆ ವಾಪಸ್ ಬಂದರು। ನಂತರ ಅಲ್ಪಕಾಲದಲ್ಲಿ ರಾಜಕಾರಣದಲ್ಲಿ ಕೆಲಸ ಮಾಡಿ ನಂತರ ಇದೆಲ್ಲ ಆಗದಲ್ಲ ಹೋಗದಲ್ಲ ಅಂತ ಹೇಳಿ ಪಟ್ಟೆಪಾಡಿಗಾಗಿ ಪಟ್ಟಣದಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಮತ್ತು ಜೊತೆ ಜೊತೆಗೆ ಪರಿಸರದ ಕೆಲಸಗಳನ್ನು ಮಾಡ್ಕೊಂಡು ಬಂದರು। ಅವರದು ಏನಪ್ಪ ಅಂತಂದರೆ ಅವರ ಜೊತೆಗೆ ನಾನು ಹಲವಾರು ಪರಿಸರ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ। ನಾನು ಅವರು ಸೇರಿ ಈ ಭೂಮಿಯ ಗುತ್ತಿನ ಬಗ್ಗೆ ಒಂದು ಕವನವನ್ನು ಬರೆದು ಅದು ಸಣ್ಣ ಸಿನಿಮಾ ಕೂಡ ಆಯಿತು, ಶಾರ್ಟ್ ಮೂವಿ ಕೂಡ ಆಯಿತು, ಧಾರವಾಡದ ಗೈರು ಅದನ್ನು ಮಾಡಿದರು। ತಾತ್ವ ಒಂದು ಕೇಂದ್ರೀಕರಿಸಿ ಹೇಳಬೇಕು ಅಂತಂದರೆ ಅಖಿಲೇಶ್ ಅವರು ಏನು ಹೇಳ್ತಿರೋದು ಎಷ್ಟು ಸತ್ಯ ಅಂತಂದರೆ ಈ ಭೂಮಿ ವಿನಾಶದತ್ತ ಹೋಗ್ತಾ ಇದೆ। ವಿನಾಶಕ್ಕೆ ಮುಖ್ಯ ಕಾರಣ ನಮ್ಮ ಮನುಷ್ಯರ ಹಪಾಹಿತನ, ಅಂದ ಅಭಿವೃದ್ಧಿಯ ಕಲ್ಪನೆ, ಸುಸ್ಥಿರ ಅಭಿವೃದ್ಧಿ ಅನ್ನುವ ಕಲ್ಪನೆ ಇಲ್ಲದೆ ಇರೋದು। ಹಾಗಾಗಿ ಈ ಭೂಮಿಯಲ್ಲಿ ಮನುಷ್ಯ ಮಾತ್ರ ಬದುಕಕ್ಕೆ ಅರ್ಹನಲ್ಲ, ಈ ಭೂಮಿಯಲ್ಲಿರುವ ಸಕಲ ಜೀವಜಲಗಳು ಇಲ್ಲಿ ಮುಖ್ಯ, ಮನುಷ್ಯ ಕೊನೆಗೆ ಅಂತ ಅವರ ಸೆಂಟರ್ ಪಾಯಿಂಟ್। ಹಾಗಾಗಿ ಒಮ್ಮೊಮ್ಮೆ ಅವರು ಅತಿಯಾದ ಅತಿರೇಕಕ್ಕೆ ಹೋಗಿ ಬಹಳ ಕೆಲವೊಮ್ಮೆ ಸಮಸ್ಯೆ ಸಾಮಾಜಿಕ ಬಿಕ್ಕಟ್ಟಿಗೂ ಕಾರಣ ಆಗಿದೆ, ಅವರಿಗೆ ಥ್ರೆಟ್ಟು ಬಂದಿದೆ। ನಾವೆಲ್ಲ ಭಾರತ ಮಾಡಿದ ಪರಿಸರ ಮೂಲಭೂತವಾದಿ ಅಂತ ಹೇಳಿದ್ದು ಇದೆ ಅವರಿಗೆ, ಆ ರೀತಿಯ ಒಂದು ವ್ಯಕ್ತಿತ್ವ ಅಂದರೆ ನೋಡಬೇಕು ಅವರನ್ನು। ಈಗ ಕೆರೆಯ ಬಗ್ಗೆ ಹೇಳಿದರು, ಇವತ್ತು ಸರ್ಕಾರಗಳು ಕೆರೆ ಹೂಡುತ್ತು ವಹಿಸಿದಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿತಿರೋ ಹೊತ್ತಲ್ಲಿ ಬಂಗಾರಮ್ಮನ ಕೆರೆಯನ್ನು ಹೂಡೆತ್ತುವಾಗ ಅವರಿಗೆ ಅನುಭವ ಇರಲಿಲ್ಲ, ತುಂಬ ಅನುಭವಿಸಿದರು। ನಂಗೊಂದು ದೊಡ್ಡ ವಿಷ ಕೊಟ್ಬಿಟ್ರಪ್ಪ ಸಾಕಾಗಿದೆ, ಸಾಲ ತೀರಿಸಲಿಕ್ಕಾಗೋದಿಲ್ಲ ನನ್ನ ರೀತಿಯಲ್ಲಿ ಮಾತಾಡಿದ್ರು। ಆ ಅನುಭವ ಪಡೆದ ನಂತರ ಅಖಿಲೇಶ್ ಚಿಪ್ಪಡಿ, ನಮ್ಮ ಅಕ್ಷರ ಚಿಪ್ಪಡಿ, JP ಬಿರ್ಲಾ ಇವರು ಬಂದು ಈ ಊರಿಗೆ ಊರೇ ಸೇರಿಕೊಂಡು ಹೇಗೆ ತಂಡವಾಗಿ ಕಡಿಮೆ ವೆಚ್ಚದಲ್ಲಿ 400-500 ವರ್ಷಗಳಿಂದ ಹೂಳು ತುಂಬಿರುವ ಕೆರೆಯನ್ನು ಹೇಗೆ ತೆಗಿಬೋದು ಅನ್ನೋದನ್ನು ಸರ್ಕಾರಕ್ಕೆ ಒಂದು ಮಾದರಿ, ವೈಜ್ಞಾನಿಕ ಮಾದರಿಯಾಗಿ ತೋರಿಸಿದಂಥ ಶ್ರೇಯಸ್ಸು ಅಖಿಲೇಶ್ ಮತ್ತು ಇವರ ಗೆಳೆಯರಿಗೆ ಹೋಗಬೇಕು। ಇವತ್ತು ಮಳೆಗಾಲ ಆರಂಭವಾಗುವ ಒಂದು ವಾರದ ಮೊದಲೇ ಈ ಪರಿಸರ ಸಂರಕ್ಷಣೆ ಅನ್ನೋದು ಸಂವಿಧಾನಬದ್ಧವಾಗಿಯೂ ಎಲ್ಲರ ಕರ್ತವ್ಯ ಹೌದು, ಅದನ್ನು ಮಾಡಬೇಕು। ಆದರೆ ಈ ಚಕ್ರದೊಳಗೆ ನಾನು ಹೇಗೆ ಸಿಕ್ಕಾಕೊಂಡೆ ಅಂತ ನನಗೆ ಗೊತ್ತಿಲ್ಲ, ಬಹುಶಃ ಈ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ಕಾರಣಕ್ಕಾಗಿ ಈ ಪರಿಸರ ಸಂರಕ್ಷಣೆ ಅಂತಕ್ಕಂಥ ಚಕ್ರದಲ್ಲಿ ನಾನು ಸಿಲುಕಿದ್ದೇನೆ, ಅದು ಒಳ್ಳೆಯ ಸೂಚನೆ ಕೂಡ। ಮಲೆನಾಡಿನಂಥ ಮಲೆನಾಡಿನಲ್ಲಿ ಗಿಡ ನೆಡ್ತಕ್ಕಂಥ ಪರಿಸ್ಥಿತಿ ಬಂತು ಅಂತಂದರೆ ಅದು ಸಂತೋಷದ ವಿಚಾರ ಅಲ್ಲ, ಮಲೆನಾಡಿನಲ್ಲಿರ್ತಕ್ಕಂಥ ಕಾಡುಗಳನ್ನು ರಕ್ಷಣೆ ಮಾಡಿದರೆ ಸಾಕು, ಆ ಕಾಡು ತಾನೇ ಬೆಳೀತದೆ। ಆದರೂ ಇವತ್ತಿನ ಕಾಲಮಾನದ ಪರಿಸ್ಥಿತಿಯ ಅಲ್ಲಿ ಸಿಕ್ಕಾಗ ನಾವು ವರ್ಷ ಪ್ರತಿ ಗಿಡ ನೆಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ, ಅದು ಇನ್ನೊಂದು ಅಧ್ಯಾಯಕ್ಕೆ ಹೋಗ್ತದೆ। ಈಗ ಪರಿಸ್ಥಿತಿ, ಹವಾಗುಣ ಪರಿಸ್ಥಿತಿ ಹೇಗಿದೆ ಅಂದರೆ ತುರ್ತು ಪರಿಸ್ಥಿತಿ ಇದೆ, 6ನೇ ಮಹಾವಿಷ ವಿನಾಶದತ್ತ ನಾವು ಸಾಕ್ತಾ ಇದ್ದೇವೆ। ಅದಕ್ಕೆ ಏನು ಒಂದು ಇಂಡಿಕೇಶನ್ ಅಂತ ಹೇಳ್ತಾರೆ ಅಂತಂದರೆ ವಿಜ್ಞಾನಿಗಳು ಈ ಜಗತ್ತಿನ ಶೇಕಡ 30 ಭಾಗದಷ್ಟು ಜೀವಿ ವೈವಿಧ್ಯ ಅಳೆದು ಹೋದರೆ ಅದು ಆ ಒಂದು ಕಾಲಮಾನದ ಅಂತ್ಯಕ್ಕೆ ಸನ್ನಿಹಿತ ಆಗ್ತದೆ ಅಂತ ಹೇಳಿದ್ದಾರೆ।
ಆದರೆ ನಾವೀಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ಇಲ್ಲಿ ರಾಮಕೃಷ್ಣ ಅವರಿಗೆ ಗೊತ್ತಿರಬೇಕು. ನಾವು ಈಗಾಗಲೇ 60% ಜೀವ ವೈವಿಧ್ಯವನ್ನು ಕಳ್ಕೊಂಡಿದ್ದೇವೆ ಜಾಗತಿಕವಾಗಿ. ಅಂದರೆ ನಾವು ವಿನಾಶ ಹೊಂದತಕ್ಕಂಥದ್ದು ನಿಶ್ಚಿತ ಆಗಿದೆ. ಈ ಹೊತ್ತಿನಲ್ಲಿ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕು. ಇನ್ನು 5-10-20 ವರ್ಷಗಳಲ್ಲಿ ನಾಶ ಆಗದೆ ಆಗಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ, ಅದಕ್ಕೆ ನಾವು ತುಂಬ ದೊಡ್ಡ ಸಂಕಷ್ಟವನ್ನು ತಂದಿಡ್ತಾ ಇದ್ದೀವಿ. ಆಮೇಲೆ ಭೂಮಿಯನ್ನು ಅಂದರೆ ಆಕಾಶ 5, ಆಕಾಶ, ಭೂಮಿ, ನೀರು, ಜಲ, ಗಾಳಿ, ಇವು ಯಾಕೆ ನಾವು ಫಿಕ್ಸ್ ಬರ್ತಿದ್ವಿ ಅಂದರೆ ಒಂದು ಸೈಂಟಿಫಿಕಲಿ ನಮ್ಮಲ್ಲಿ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ. ಅವರು ಅವಶ್ಯಕತೆ ಮೂಲಭೂತ ಹಕ್ಕುಗಳು, ಮೂಲಭೂತ ಅವಶ್ಯಕತೆಗಳು, ಮೂಲಭೂತ ಅವಶ್ಯಕತೆ. ಸೊ ಮನುಷ್ಯನಿಗೆ ಗಾಳಿ ಇಲ್ಲಾಂದ್ರೆ ಬದುಕೋಕ್ಕಾಗೋದಿಲ್ಲ, ನೀರಿಲ್ಲಾಂದ್ರೆ ಬದುಕೋಕ್ಕಾಗಲ್ಲ, ನೆಲ ಇಲ್ಲದ್ರೆ ಬದುಕೋಕ್ಕಾಗೋದಿಲ್ಲ. ಇವೆಲ್ಲವನ್ನು ಒಗ್ಗೂಡಿಸ್ಕೊಂಡು ಬಂದಿರೋದು ಸಸ್ಯ. ಸೊ ಬೆಳಿಬೇಕಾದ ಸಸ್ಯ ಬೆಳಿಬೇಕಾದ್ರೆ 5 ಬೇಕಾಗುತ್ತೆ, ಅದು ಒಣಗಿದ್ರೆ ಅದೇ ಕೊಡೋದು ಅಗ್ನಿ. ಇಷ್ಟು ನಮ್ಮನ್ನು ಹಿಂದಿನ ಕಾಲದಲ್ಲಿ ಇರೋದ್ರಲ್ಲಿ ನೆನೆಸ್ಕೊಂಡಿದ್ದಾರೆ. ಸೈಂಟಿಫಿಕ್ ಇದನ್ನು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಪರಿಸರದಲ್ಲಿ ನಮ್ಮ ಫಾರಿನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಲೆಕ್ಕ ಹಾಕ್ತಾರೆ, ಸುಮಾರು ಒಂದು 30 ವರ್ಷದಿಂದ ಲೆಕ್ಕ ಹಾಕಿದ್ದಾರೆ. ಒಂದು ಅರಣ್ಯ ಮರ ಒಬ್ಬ ಮನುಷ್ಯನ ಜೀವಿತಕ್ಕೆ ಅದರ ಜೀವಿತ ಕಾಲದಲ್ಲಿ 50 ಲಕ್ಷ ರೂಪಾಯಿ ಬೆಲೆ ಮಾಡುವಂತಹ ಒಂದು ಪ್ರಾಡಕ್ಟ್ನ ಒಂದು ಇದಕ್ಕೆ ಪರಿಸರಕ್ಕೆ ಕೊಡುತ್ತದೆ. ಅಂದರೆ ನೀವು ಬೇರೆ ನೀವು ಮರ ನೆಟ್ಟಿದ್ದು ಮರದಿಂದ ಸಂದೇಶ ಬಂತು ನಾಟಕ ಬಂತು ಅಂತ ಅಲ್ಲ, ಅದು ಇಂಡೈರೆಕ್ಟಾಗಿ ನಮಗೆ ಬೆನಿಫಿಟ್ ಕೊಡೋದು. ಒಂದು ಮರ ಆವತ್ತಿಂದ 50 ಲಕ್ಷ ಇವತ್ತು ನಮ್ಮಲ್ಲಿ ಕೇಸ್ ಹಾಕಿದ್ದಾರೆ. ಇವರು 300 ಕೋಟಿಯಷ್ಟು ಬೆಳೆ ಮಾಡುವಷ್ಟು ಪರಿಸರ ನಾಶ ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರ. ಅಂದರೆ ವ್ಯಾಲ್ಯೂ ಇಂಡೈರೆಕ್ಟ್ ವ್ಯಾಲ್ಯೂ ನಮ್ಗೆ ಯಾರೂ ಗೊತ್ತಾಗುತ್ತಿಲ್ಲ. ಇವತ್ತು ಇವ್ರು ಹೇಳಿದ್ರು ಕಾಯಿಲೆ ಬರ್ತವೆ, ಇನ್ನೊಂದು ಉಸಿರಾಟ ತೊಂದರೆ, ಉಸಿರಾಟ ಸರಿ ಇಲ್ಲ ಅಂದಾಗ ಪೊಲ್ಯೂಷನ್ ಆಗ್ತದೆ. ಸೊ ಗಾಳಿ ಪೊಲ್ಯೂಷನ್ ಆಗಬಾರ್ದು. ಇವತ್ತು ಗಂಗೆ ಅಂತ ನಾವು ಪವಿತ್ರ ಗಂಗೆ ಅಂತ ಹೇಳ್ತೇವೆ, ಗಂಗಾ ಸ್ನಾನ ಕುಂದಪ್ಪ ಅಂತ ಹೇಳ್ತೇವೆ, ಎರಡೂ ಕತ್ತಪ್ಪ ಅಂತ ಕಷ್ಟ ಆಗ್ತದೆ. ಗಂಗೆ ಸ್ನಾನ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಭೂಮಿ ನೀರು ಕುಡಿಯೋಕ್ಕಾಗ. ಸೊ ಇದು ಪರಿಸರ ಒಂದು ಅರ್ಥ ಆಗ್ತದೆ. ಭೂಮಿ ಕೂಡ ಕಲುಷಿತವಾಗಿ ನಾಶ ಆಗ್ತಾ ಇದ್ದಾವೆ. ಅಗ್ನಿ ಕೂಡ ನಮಗೆ ಬೇರೆ ರೀತಿ ನಮಗೆ ನಾಶ ಆಗದಂದ್ರೂ ಕೂಡ ಈ ಭಯಂಕರ ಇದರಲ್ಲಿ ಬೆಂಕಿಗೆ ಏನು ಹೇಳ್ತೇವೆ ನಮ್ಮೇಲೆ ಅಂದರೆ ಇಟ್ ಇಸ್ ಎ ಗುಡ್ ಸರ್ವೆಂಟ್ ಬಟ್ ಎ ಬ್ಯಾಡ್ ಮಾಸ್ಟರ್ ಅಂತ ಹೇಳ್ತೀವಿ. ಅಂದರೆ ನಾವು ಏನಾಗುತ್ತೆ ಅಂದರೆ ಎಲ್ಲೊಬ್ಬ ಕಡೆ ಸಣ್ಣ ಕಾಲು ಸುಡಬೇಕಲ್ಲ ಬೆಂಕಿ, ಒಂದು ಒಲೆಗೆ ಅಡುಗೆ ಮಾಡೋಕ್ಕೆ ಬಿಸಿಲಿನ ಒಂದು ಲೆವೆಲಲ್ಲಿ ಬೆಂಕಿ ಇದ್ದರೆ ಅದರಲ್ಲಿ ತಾವು ಹೇಳ್ದಂಗೆ ಕೇಳ್ಕೊಂಡಿರ್ತದೆ, ನಮ್ಗೆ ಬೇಕಾದಂಥ ಸರ್ವೆಂಟ್ನ ಕೆಲಸ ಮಾಡ್ತದೆ. ಆದರೆ ಆ ಬೆಂಕಿನೇ ಮನೆ ಆವರಿಸ್ಕೊಂಡ್ರೆ ಮಾಸ್ಟರ್ ಆಗೋಗುತ್ತೆ, ಈಗ ಯಾವ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗ. ಸೊ ಲೈಕ್ ಇಟ್ಸ್ ಎ ಗುಡ್ ಸರ್ವೆಂಟ್ ಅಂದರೆ ಅಗ್ನಿ ಹೇಳ್ದಂಗೆ ಹೇಳ್ತಾನೆ, ಆದರೆ ಅಗ್ನಿ ಕೋಪ ಬಂದರೆ ಅವನನ್ನು ಯಾರು ತಡೆಯೋಕ್ಕಾಗೋದಿಲ್ಲ. ಇವೆಲ್ಲ ಸೈಂಟಿಫಿಕ್ ಆಗಿ ನಮ್ಮ ಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ವಿಪರ್ಯಾಸ ಏನಂದ್ರೆ ಇಡೀ ಇದೊಂದು ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮ. ನಿರಂತರವಾಗಿ ಪತ್ರಕರ್ತರ ಸಂಘ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡ್ತಾನೆ ಬಂದಿದೆ. ಯಾಕಂದರೆ ಅವ್ರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಕೂಡ ನಾವು ಹೇಳಲೇಬೇಕು. ಯಾಕಂದರೆ ಪತ್ರಕರ್ತೆಯಿಂದ ಇವತ್ತು ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಕೂಡ ನಾವು ಮಾಡ್ತೀವಿ. ಹಿಂದೆ ಕೂಡ ರಾಕೇಶ್ ಅಡ್ಡ ಹೇಳಿದ್ರು, ನಾವು ಗಿಡ ನೆಟ್ಟಿರುವಂಥದ್ದು ಇವತ್ತು 4 ಗಿಡಗಳನ್ನು ನೆಟ್ಟಿದ್ದೀವಿ, ಆ 4 ಗಿಡಗಳ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಅದೇ ರೀತಿಯಲ್ಲಿ ನಾವು ವಾರ್ಡ್ ಮಟ್ಟದಲ್ಲಿ ಕೂಡ ನಾನು ನಗರಸಭಾ ಸದಸ್ಯ ಆದಮೇಲೆ ಈ ಭಾಗದಲ್ಲಿ 100ಕ್ಕಿಂತ ಹೆಚ್ಚು ಗಿಡವನ್ನು ಕೂಡ ನಾನು ನೆಟ್ಟಿದ್ದೀನಿ. ಯಾಕಂದರೆ ನಮ್ಮ ರಾಜಗುರು ಪಾರ್ಕ್ ಇರ್ಬೋದು, ಇಲ್ಲಿ ನೀರಿನ ಟ್ಯಾಂಕ್ ಹತ್ರ ಇರ್ಬೋದು, ಬಿಡಿ ಕೋಟ್ರಸ್ ಇರ್ಬೋದು, ಹಾಗೆ DSS ಸಮುದಾಯ ಭಾಗದಿಂದ ಮುಖ್ಯ ರಸ್ತೆಯಲ್ಲಿ ಕೂಡ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಕೂಡ ಅದೇ ಜಾಸ್ತಿ ಗಿಡವನ್ನು ನೆಟ್ಟಿ ಅದು ಫ್ರೀ ಗಾರ್ಡ್ ಹಾಕುವ ಮೂಲಕ ಕೂಡ ಅದೇ ಸಂರಕ್ಷಣೆ ಮಾಡ್ತೀವಿ. ಯಾಕಂದರೆ ಮನೆ ಬಂದು ಮರ, ಊರಿಗೆ ಬಂದು ವನ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಬೋದು. ಯಾಕಂದರೆ ಆ ಗಿಡ ನೆಡಬೇಕಾದ್ರೆ ನಾವು ನಿಜಕ್ಕೂ ಸಿಟಿ ಮಧ್ಯದಲ್ಲಿ ನಾವು ಹೊರಿಸ್ಬೇಕಾಗಿತ್ತು, ಅಲ್ಲೆಲ್ಲೇ ಸೈಟ್ಗಳು ಇರ್ತವೆ, ನಾಳೆ ಮನೆ ಕಟ್ತಾರೆ, ಅದಕ್ಕೆ ಸರಿಯಾದ ಮೂಲೆ ಆ ಬೇಲಿ ಮೂಲೆಗಳ ಭಾಗದಲ್ಲಿ ನಾವು ನೆಡಬೇಕು. ಯಾಕಂದರೆ ಅದು ನೆಟ್ಟಿರೋಂಥದ್ದು ಕೀಳ್ಬಾರ್ದು ಯಾವತ್ತು. ಆ ರೀತಿ ಮಾಡಿದರೆ ಮಾತ್ರ ಅದು ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ, ರೀಗಾರ್ಡ್ ಆಗ್ತದೆ. ಆಮೇಲೆ ಬೀದಿ ಲೈಟ್ ಇರ್ತಾವೆ, ಲೈನ್ಗಳಿರ್ತಾವೆ, ಕಂಬಗಳು, ಆ ಭಾಗದಲ್ಲಿ ಕೂಡ ಕೆಳಗಟ್ಟೆ ಕೆಲವೊಬ್ಬರು ಗಿಡಗಳನ್ನು ನೆಡ್ತಾರೆ, ನಾವು ನೋಡ್ತಾ ಇರ್ತೀವಿ, ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಆಮೇಲೆ ಕಟ್ ಮಾಡೋ ಅಂಥ ಕೆಲಸಗಳು ಆಗ್ತಾರೆ. ಆ ರೀತಿ ಎಲ್ಲಿ ನಮಗೆ ಆ ಮರವನ್ನು ನೆಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಸಮೃದ್ಧಿಯಾಗಿ ಬೆಳೆಯೋ ರೀತಿಯಲ್ಲಿ ನೋಡಿ ಮಾಡಿದರೆ ನಿಜಕ್ಕೂ ಅನುಕೂಲ ಆಗುತ್ತೆ. ಒಂದು ಮರ ಅನಿವಾರ್ಯ ಕಾರಣಗಳಿಂದ ಇದ್ದರೆ ರಸ್ತೆ ಅದೇ ಕಾರಣ ಇನ್ನೊಂದರಲ್ಲಿ ತೆಗೆಯುವಂಥ ಪರಿಸ್ಥಿತಿ ಇದ್ದಾಗ ಒಂದು ಮರ ತಂಡದಲ್ಲಿ 5-10 ಮರವನ್ನು ನೆಟ್ಟು ನೆಡುವಂಥ ಕೆಲಸವನ್ನು ಸಂರಕ್ಷಣೆಯನ್ನು ಕೂಡ ನಾವೆಲ್ಲ ಸೇರಿ ಮಾಡಬೇಕು. ಅದಕ್ಕೆ ಈ ಒಂದು ದಿವಸದಲ್ಲ, ನಿರಂತರವಾಗಿ ನಾನು ನಗರಸಭಾ ಸದಸ್ಯನಾಗಿ ಇನ್ನು ಮುಂದೆ ಮಳೆಗಾಲದಲ್ಲಿ 31 ವಾರ್ಡಲ್ಲೂ ಕೂಡ ನಾವು ನಗರಸಭೆಯಿಂದ ಕೂಡ ತಿರುಗಾಡು ವ್ಯವಸ್ಥೆಯನ್ನು ಮಾಡಿ ನೆಡುವಂಥ ಹಸಿರೀಕರಣ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.